हेलो नमस्ते फ्रेंड्स, वेलकम बैक टू माय चैनल। नानिवत्तु ई वेदर गे परफेक्ट आगिरो ओंदु रेसिपी जोते बंदिदीनि। निमगे गोत्तिरबहुदु बेंगळूरु फुल एष्टु चिल् आगिदे अंत हेळ्बिट्टु। सो अदक्कोस्करने नानिवत्तु बेबी कॉर्न बज्जी याव तर माडोदु अंत तोरिस्तिदीनि। फस्ट नावु बेबी कॉर्न न बेयिस्कोबेकागुत्ते, स्वल्प उप्पु हाक्बिट्टु आमेले अदन्न नावु नीटागि कट् माड्कोबेकागुत्ते। इल्ल फस्टे नावु कट् माड्कोंडु बेयिस्कोतीवि अन्नोदाद्रू परवागिल्ल, इल्लंद्रे बेयिस्कोंडु कट् ಮಾಡ್ಕೋತೀವಿ ಅನ್ನೋದಾದರೂ ಪರವಾಗಿಲ್ಲ। ಫಸ್ಟು ಬೇಯಿಸ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕಾಗತ್ತೆ। ಸೊ ನಾನಿವಾಗ ಇಲ್ಲಿ ಲೈಕ್ ಬ್ಯಾಟರ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಕಡಲೆ ಹಸಿಟ್ಟು। ಅದು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಬಟ್ ಅದ ಮಾತ್ರ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳಿ ಯಾವ ಥರ ಅದ ಇರಬೇಕು ಅಂತ ಹೇಳ್ಬಿಟ್ಟು। ಇವಾಗ ಸ್ವಲ್ಪ ನಾನು ಕಾರ್ನ್ ಫ್ಲೋರ್ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೇನೆ। ಕಾರ್ನ್ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ। ಮತ್ತು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಖಾರನ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಇಷ್ಟ ಇರೋರು। ಆ್ಯಂಡ್ ವೆದರ್ಗೂ ಸಹ ಪರ್ಫೆಕ್ಟ್ ಆಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿದ್ದರೆ। ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಕ್ವಾಂಟಿಟಿ ನೋಡ್ಕೊಳ್ಳಿ, ನಾನೆಲ್ಲ ಕಣ್ಣ ಅಳತೆದಲ್ಲೇ ಹಾಕ್ಕೊಳ್ಳೋದು। ಸೊ ಇವಾಗೆಲ್ಲನೂ ಒಂದ್ಸರಿ ಮಿಕ್ಸ್ ಕೊಟ್ಟು ಆಮೇಲೆ ನಾನು ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ। ಸೊ ನಾನು ಏನೇನು ಹಾಕಿದ್ದೀನಿ ಐಟಮ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ। ನಾವು ಕಾರ್ನ್ಫ್ಲೋರ್ ಹಾಕಿರೋ ಕಾರಣಕ್ಕೆ ಗಂಟಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ। ಸೊ ಆದಷ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ। ಇದಕ್ಕೆ ರೈಸ್ ಫ್ಲೋರ್ ಸಹ ಮನೇಲಿದ್ದರೆ ನಾವು ಆ್ಯಡ್ ಮಾಡ್ಕೊಬೋದು, ಚೆನ್ನಾಗೇ ಇರುತ್ತೆ। ಸೊ ಜಾಸ್ತಿ ನೀರಾಗೂ ನಾವು ಬ್ಯಾಟರ್ ಕಲಸ್ಕೋಬಾರ್ದು, ಹಾಗಂತ ಫುಲ್ಲು ಗಟ್ಟಿಯಾಗೂ ಸಹ ಕಲಸ್ಕೋಬಾರ್ದು। ಸೊ ನೋಡಿ ಈ ಅದ ಇದ್ರೆ ಸಾಕಾಗುತ್ತೆ। ಏನಿಲ್ಲ ಸಾಂಬಾರ್ ಪುಡಿ ಗಟ್ಟಿನೂ ಇಲ್ಲ, ಹಾಗಂತ ಸ್ವಲ್ಪ ನೀರ್ ತರನೂ ಇಲ್ಲ। ನಾನು ಇಲ್ಲಿ ಆಲ್ರೆಡಿ ಬೇಯಿಸ್ಕೊಂಡು ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ। ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಅನ್ಸುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಇವಾಗ ಕಟ್ ಮಾಡ್ಕೊಂಡಿರೋ ಬೇಬಿ ಕಾರ್ನ್ನ ನಾನು ಒಂದೊಂದೇ ಬ್ಯಾಟರಲ್ಲಿ ಡಿಪ್ ಮಾಡಿ ಆಯಿಲ್ ಒಳಗಡೆ ಬಿಡ್ತೀನಿ। ನಾನು ಒಂದು ಸೈಡ್ ಆಯಿಲ್ ಸಹ ಕಾಯೋದಕ್ಕಂತ ಇಟ್ಟಿದ್ದೀನಿ ಆಲ್ರೆಡಿ। ಈ ಥರ ಒಂದೊಂದೇ ಈ ಥರ ಬಿಟ್ಕೊಬೇಕಾಗತ್ತೆ ನಾವು। ಬೇಬಿ ಕಾರ್ನ್ ನಮಗೆ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ। ಇವಾಗ ಮಾಮೂಲಿಯಾಗಿ ಏನು ಹೇಳೋದು ತರಕಾರಿ ಎಲ್ಲ ತೊಗೊಬಿಡ್ತಾರಲ್ಲ, ಮನೆ ಮನೆ ಹತ್ರ ಬರ್ತಾರಲ್ಲ, ಅಲ್ಲೂ ಸಹ ಸಿಗುತ್ತೆ ಮಾಮೂಲಿಯಾಗಿ, ಇಲ್ಲಾಂದರೆ ಮಾರ್ಕೆಟ್ ಪ್ಲೇಸ್ಗಳಲ್ಲೆಲ್ಲನೂ ಸಿಗುತ್ತೆ ಈಸಿಯಾಗಿ। ಇವಾಗ ಎಲ್ಲ ಕಡೆಯೂ ಸಿಗುತ್ತೆ, ನಾವು ಒಂದೇ ಪ್ಲೇಸ್ಗೆ ಹೋಗಬೇಕು ತೊಗೊಂಬರೋದಕ್ಕೆ ಅನ್ನೋ ಅವಶ್ಯಕತೆ ಇಲ್ಲ। ಸೊ ಈ ಥರ ಆದಷ್ಟು ನಾ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ।
सो अदक्कादरे साकु ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಒನ್ಸ್ ನೀವು ಸಹ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಡಿಫ್ರೆಂಟಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ವ್ಯೂವರ್ಸ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.